ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತೈದು ಪುನಃ ಆತ್ಮನು ದೇವರಿಂದ ಹುಟ್ಟಿರುವವನು ಪಡಕೊಂಡವನು ಪಾಪ ಮಾಡುವುದಿಲ್ಲ ಒಂದನೆಯೋಹನ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಎಂಬ ಸಾಕ್ಷಿ ನೀಡುತ್ತದೆ ದೇವರ ಮಕ್ಕಳು ಒಮ್ಮೊಮ್ಮೆ ತಮ್ಮ ಹಿಂದಿನ ಸ್ವಭಾವಕ್ಕೆ ಅದು ಸತ್ತಿರುವುದೆಂದು ಗಣಿಸಿದಾಗ್ಯೂ ನಿಜವಾಗಿಯೂ ಸತ್ತಿರುವುದಿಲ್ಲ ಅದರ ದಿನಕ್ಕೆ ಒಳಗಾಗಿರಬಹುದು ಅವರು ದೋಷಣೆಗಳಿಗೆ ಸಿಕ್ಕಿಬಿದ್ದು ತಮ್ಮ ನಿರ್ಣಯಗಳಲ್ಲಿ ಮಾತುಗಳಲ್ಲಿ ತಪ್ಪು ಮಾಡಬಹುದು ಆದರೆ ಅವರೆಂದು ಇಚ್ಛಾಪೂರ್ವಕವಾಗಿ ದೇವರ ನಿಯಮಗಳನ್ನು ಉಲ್ಲಂಘಿಸುವವರಲ್ಲ ಆಗ ನಮ್ಮ ಹೃದಯಗಳಲ್ಲಿ ನಾವು ದೇವರ ಚಿತ್ತವನ್ನು ನೆರವೇರಿಸುವಲ್ಲಿ ಸಂತೋಷುತ್ತಿದ್ದೇವೆ ಮತ್ತು ಎಂದೂ ಇಚ್ಛಾಪೂರ್ವಕವಾಗಿ ಅವುಗಳನ್ನು ವಿರೋಧಿಸುವುದೂ ಇಲ್ಲ ಉಲ್ಲಂಘಿಸುವುದು ಇಲ್ಲ ಎಂಬ ಪ್ರತಿಕ್ರಿಯೆ ಉಂಟಾದಲ್ಲಿ ನಮ್ಮ ಬಲು ಇಷ್ಟವಾದ ನಿರೀಕ್ಷೆಗಳು ಅಪ್ಪಳಿಸಲ್ಪಟ್ಟರೂ ಎಲ್ಲ ಕೋಮಲವಾದ ಸಂಬಂಧಗಳು ತುಂಡಾದರೂ ನಾವು ದೇವರ ಚಿತ್ತವನ್ನು ನೆರವೇರಿಸುತ್ತೇವೆ ಆತನ ಯೋಜನೆಗಳನ್ನು ಪೂರೈಸುವಾದರೆ ಆಗ ನಮ್ಮ ಆತ್ಮನ ಅಥವಾ ಮನಸ್ಸು ಸತ್ಯದ ಆತ್ಮನೊಂದಿಗೆ ಒಪ್ಪಿಗೆ ಆಗುತ್ತದೆ ಎಂದು ಇಲ್ಲಿ ದಾಖಲೆಯಾಗಿದೆ ನಾವು ದೇವರ ಕುಟುಂಬಕ್ಕೆ ಒಮ್ಮೊಮ್ಮೆ ಅಂಗೀಕಾರಗೊಂಡಿದ್ದೇವೆ ಮಾತ್ರವಲ್ಲದೆ ನಾವು ಇನ್ನೂ ಅಲ್ಲಿದ್ದೇವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ದೇವ ಜನರಿಗಾಗಿರುವವರು ಲೋಕದವರಿಗಿಂತ ಪ್ರತ್ಯೇಕರಾದವರು ಅವರ ನಿರೀಕ್ಷೆಗಳು ಅವರ ಧ್ಯೇಯ ಸಾಮಾನ್ಯ ಸ್ಫೂರ್ತಿ ಮನೋವೃತ್ತಿಗಳು ವೈವಿಧ್ಯಮಯವಾಗಿವೆ ಎಂದು ದೇವರ ವಾಕ್ಯದ ಮೂಲಕ ಆತ್ಮನು ಸಾಕ್ಷಿ ಹೇಳುತ್ತದೆ ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದವರೊಳಗಿಂದ ಆರಿಸಿ ತೆಗೆದುಕೊಂಡರು ಇರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಯೋಹನ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಏಸು ಕ್ರಿಸ್ತುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಈ ಮಾತುಗಳು ಜೀವನದಲ್ಲಿನ ನಮ್ಮ ಅನುಭವಗಳನ್ನು ಯುಕ್ತವಾಗಿ ಪ್ರತಿನಿಧಿಸುತ್ತದೆ ಎಂದು ನಮ್ಮ ಹೃದಯಗಳು ಸಾಕ್ಷಿ ಹೇಳಬಲ್ಲವುದು ಹಾಗಾದಲ್ಲಿ ದೇವರ ಆತ್ಮನು ಮನಸ್ಸು ಪುನಃ ನಮ್ಮ ಆತ್ಮ ನಾವು ಆತನವರು ಎಂದು ಸಾಕ್ಷಿ ಹೇಳುತ್ತದೆ ನಮ್ಮ ಕರ್ತನು ಮಾತನಾಡಿದ ಈ ಲೋಕದಲ್ಲಿ ಅನೇಕ ಲೌಕಿಕ ಜನರು ಇದ್ದರು ಎಂಬುದನ್ನು ನಾವು ಮರೆತು ಬಿಡಬೇಕು ಅವರುಗಳಲ್ಲಿ ಈ ಲೋಕದ ಆತ್ಮವು ಕಾಲೂರಿದ್ದನು ನಮ್ಮ ಕರ್ತನ ಕಾಲದಲ್ಲಿ ನಾಮಾಂಕಿತ ಯಹೋದ ಸಭೆ ಎನಿಸಿಕೊಂಡವರ ಬಗ್ಗೆ ಇದು ಸತ್ಯವಾಗಿತ್ತು ನಿಜವಾಗಿಯೂ ಆತನ ಹಿಂಸೆಗಳೆಲ್ಲವೂ ಧಾರ್ಮಿಕ ಗುರುಗಳಿಂದಲೇ ಬಂದವುಗಳು ಆದುದರಿಂದ ನಮ್ಮ ಕರ್ತನ ಹೆಜ್ಜೆಜಾಡಿನಲ್ಲಿ ನಡೆಯುವರೆಲ್ಲರೂ ಒಂದೇ ವಿಧವಾದ ನಿರೀಕ್ಷೆಯ ಅನುಭವಗಳನ್ನು ಹೊಂದಿದವರಾಗಿದ್ದಾರೆ ನಾವು ಆಶ್ಚರ್ಯಪಡಬೇಕಾಗಿಲ್ಲ ಮತ್ತು ಈ ಲೋಕದ ಆತ್ಮವು ಅದರ ಅತ್ಯಂತ ಪ್ರತಿರೋಧಕ ರೂಪದಲ್ಲಿ ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸರಾದ ಸ್ಥಳದಲ್ಲಿ ನಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವವರ ಮಧ್ಯದಲ್ಲಿ ಪ್ರಕಟವಾಗುವುದು ನಮ್ಮ ಕರ್ತನ ದಿನಗಳಲ್ಲಿದ್ದ ಪ್ರಮುಖ ಧಾರ್ಮಿಕ ವ್ಯಕ್ತಿಗಳು ಆತನನ್ನು ಬೆಲ್ಜೇಬುಲ ಎಂದರೆ ಪಿಚಾಚಿಗಳ ಒಡೆಯನು ಎಚೆದು ಕರೆದರು ಪವಿತ್ರಾತ್ಮನು ನಮ್ಮ ಕರ್ತನ ಮೂಲಕವಾಗಿ ಈ ಬಗ್ಗೆ ಅವರು ಮನೆಯ ಯಜಮಾನನಿಗೆ ಬೆಲ್ಜೇಬುಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಎಂದು ಪ್ರಶ್ನಿಸುತ್ತಾನೆ ಆದುದರಿಂದ ನಾವು ನಮ್ಮನ್ನು ಸತ್ಯದೊಂದಿಗೆ ಗುರುತಿಸಿಕೊಂಡಿರುವುದರಿಂದ ಮತ್ತು ನಾವು ಅದರ ಸೇವೆ ಮಾಡುವವರಾದುದರಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆಂಬ ಒಂದು ಹೆಚ್ಚುವರಿ ಆತ್ಮನ ಸಾಕ್ಷ್ಯವು ನಮಗೆ ಇದರಲ್ಲಿ ಕಂಡುಬರುತ್ತದೆ ನಮ್ಮ ಕರ್ತನು ಅಂದಿನ ಯಹೂದಿ ಸಭೆಯ ಜನಪ್ರಿಯ ನಾಯಕರಗಳೊಂದಿಗೆ ಕೈಜೋಡಿಸಿದ್ದರೆ ಮತ್ತು ಪ್ರೀತಿಯಲ್ಲಿ ಸತ್ಯವನ್ನು ಹೇಳುವುದಕ್ಕೆ ವಿಮುಖನಾಗಿರುತ್ತಿದ್ದರೆ ಆತನ ಕಾಲದ ತಪ್ಪು ಸಿದ್ಧಾಂತಗಳನ್ನು ಅವರ ಗಮನಕ್ಕೆ ತಾರದೇ ಇರುತ್ತಿದ್ದರೆ ಆತನನ್ನು ಯಾರೂ ದೋಷಿಸುತ್ತಿದ್ದಿಲ್ಲ ಮತ್ತು ಆತನಿಗೆ ಯಾವ ವಿಧವಾದ ಹಿಂಸೆಯೂ ಉಂಟಾಗುತ್ತಿರಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಆತನಿಗೆ ಜನರಲ್ಲಿ ಬಹಳ ಮುನ್ನಣೆ ದೊರೆಯುತ್ತಿತ್ತು ಆದರೆ ಆತನು ತಾನೇ ಹೇಳಿದಂತೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಲೂಕ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್